ಆಪರೇಷನ್ ವಂದೇ ಭಾರತ್ ಮೆಗಾ ಏರ್ಲಿಫ್ಟ್ ಮೊದಲ ವಿಮಾನ ಸಕ್ಸಸ್ಫುಲ್ ಆಗಿದೆ. ಬೆಂಗಳೂರಿಗೆ ಬಂದಿಳಿಯಿತು ಮೊದಲ ವಿಮಾನ. ನಸುಕಿನ ಜಾವ 4:47 ಏರ್ ಇಂಡಿಯಾ ವಿಮಾನ ಲ್ಯಾಂಡ್ ಆಗಿದೆ. 1.5 ಗಂಟೆ ತಡವಾಗಿ ಬಂದಿಳಿದಿದೆ ವಿಮಾನ. ಲಂಡನ್ನಿಂದ ತಾಯ್ನಾಡಿಗೆ ಮರಳಿದ್ದಾರೆ 326 ಕನ್ನಡಿಗರು. ಲಂಡನ್ನಿಂದ ದೆಹಲಿ, ದೆಹಲಿಯಿಂದ ಬೆಂಗಳೂರಿಗೆ ಆಗಮನವಾಗಿದೆ. ಸುದೀರ್ಘ 20 ಗಂಟೆಗಳ ಕಾಲ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪ್ರಯಾಣಿಕರ ಮೊಗದಲ್ಲಿ ಸಂತಸವಿಲ್ಲ. ಕೊರೋನಾ ಹೊತ್ತಲ್ಲಿ ದೇಶಕ್ಕೆ ವಾಪಸ್ ಆದ್ವಿ ಎಂಬ ಖುಷಿ ಇಲ್ಲ. ಲ್ಯಾಂಡಿಂಗ್ ನಂತರ ಚಪ್ಪಾಳಿಯೂ ಇಲ್ಲ, ದೀರ್ಘ ನಿಟ್ಟಿಸಿರು ಅಷ್ಟೇ. ಏರ್ಪೋರ್ಟ್ನಲ್ಲಿಯೇ ಎಲ್ಲಾ ಪ್ರಯಾಣಿಕರಿಗೂ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ನಿಂದ ಕ್ವಾರಂಟೈನ್ ಹೋಟೆಲ್ಗೆ ಇವರೆಲ್ಲರೂ ಕೂಡ ಶಿಫ್ಟ್ ಆಗ್ತಾರೆ. 16 ಬಸ್ಗಳಲ್ಲಿ 20 ಮಂದಿಯಂತೆ 326 ಮಂದಿಯನ್ನ ಕರೆದೊಯ್ಯಲು ಸಿದ್ಧತೆ. ಪೊಲೀಸರ ಭದ್ರತೆಯಲ್ಲಿ ನಗರದ ನಿಗದಿತ ಹೋಟೆಲ್ನಲ್ಲಿ ಕ್ವಾರಂಟೈನ್. ಓಕೆ, ಕನ್ನಡಿಗರು ಲ್ಯಾಂಡ್ ಆಗಿದ್ದಾರೆ, ಆದರೆ ಅವರ ಮೊಗದಲ್ಲಿ ಸಂತಸವಿಲ್ಲ, ನಿಟ್ಟುಸಿರು ಬಿಟ್ಟಿದ್ದಾರೆ ಅಷ್ಟೇ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಏರ್ ಇಂಡಿಯಾ ವಿಮಾನ ಬೆಳಗ್ಗೆ ಅಂದರೆ ನಸುಕಿನ ಜಾವ 4:47 ಲ್ಯಾಂಡ್ ಆಗಿದೆ. ಮತ್ತೊಂದು ವಿಷಯ ಹೇಳಬೇಕಂದ್ರೆ ನಟಿ ಜಯಮಾಲಾ ಅವರ ಪುತ್ರಿ ಸೌಂದರ್ಯ ಕೂಡ ವಿದೇಶದಲ್ಲಿ ಸಿಕ್ಕಾಕೊಂಡಿದ್ರು, ಲಂಡನ್ನಲ್ಲಿ ಇದ್ರು. ಅವರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ರು ತಮ್ಮ ಮಗಳನ್ನ ಕರೆಸ್ಕೊಳ್ಳೋದಕ್ಕೆ. ಇದೀಗ ಫಸ್ಟ್ ಫ್ಲೈಟ್ನಲ್ಲೇ ಜಯಮಾಲಾ ಅವರ ಮಗಳು ಸೌಂದರ್ಯ ಕೂಡ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಸದ್ಯಕ್ಕೆ ಏರ್ಪೋರ್ಟ್ನ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. 326 ಕನ್ನಡಿಗರು ಸ್ವದೇಶಕ್ಕೆ ವಾಪಸ್ ಆಗಿದ್ದಾರೆ, ಆದರೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿಲ್ಲ. ನಮಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅನ್ನುವಂತಹ ಪರಿಸ್ಥಿತಿ ಅಂತೇನು ಇರಲಿಲ್ಲ, ತುಂಬ ಸೇಫ್ಟಿ ಅಂತ ಏನು ಇರಲಿಲ್ಲ ಅಂತ ಕೆಲವೊಂದಿಷ್ಟು ಜನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಲ್ಯಾಂಡಿಂಗ್ ನಂತರ ಚಪ್ಪಾಳಿಯೂ ಇಲ್ಲ, ದೀರ್ಘ ನಿಟ್ಟುಸಿರು ಅಷ್ಟೇ ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಏರ್ಪೋರ್ಟ್ ಮುಂಭಾಗ ಬಿಎಂಟಿಸಿ ಬಸ್ಗಳನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಇವರೆಲ್ಲರನ್ನೂ ಕೂಡ ಇದೀಗ ಹೋಟೆಲ್ ಕ್ವಾರಂಟೈನ್ ಮಾಡಲಾಗುತ್ತೆ. ಸೊ ಹಾಗಾಗಿ ಇದೇ ಬಸ್ನಲ್ಲಿ ಅವರು ಪ್ರಯಾಣ ಬೆಳೆಸಬೇಕು. ಅವರು ಖಾಸಗಿ ವಾಹನಗಳಲ್ಲಿ ಹೋಗಬೇಕು ಅಂತಂದ್ರೆ ಇಲ್ಲ, ಯಾಕಂದ್ರೆ 14 ದಿನಗಳ ಕಾಲ ಅವರೆಲ್ಲರೂ ಕೂಡ ಸರ್ಕಾರದ ಜವಾಬ್ದಾರಿ ಆಗಿರ್ತಾರೆ. ಯಾಕಂದ್ರೆ ವಿದೇಶದಿಂದ ಅವರೆಲ್ಲರನ್ನೂ ಕೂಡ ಕರೆಸ್ಕೊಂಡಿರೋದು, ಭಾರತಕ್ಕೆ ಕೊರೋನಾ ಕಾಲಿಟ್ಟಿದ್ದೇ ವಿದೇಶಿಗರಿಂದ ಅಂತ ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ಈ ಸರ್ತಿ ಆದರೂ ಏನೂ ಹೆಚ್ಚು ಕಡಿಮೆ ಆಗದಂತೆ ಮುಂಜಾಗ್ರತೆ ವಹಿಸಿ ಅವರಿಗೆ ಸರಿಯಾಗಿ ಕ್ವಾರಂಟೈನ್ ಮಾಡಿ ಸರಿಯಾಗಿ ಟೆಸ್ಟ್ಗಳನ್ನು ಥರ್ಮಲ್ ಸ್ಕ್ರೀನಿಂಗ್ಗಳನ್ನು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಏರ್ಪೋರ್ಟ್ ಒಳಭಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಿ ವೈದ್ಯಕೀಯ ಸಿಬ್ಬಂದಿಗಳೆಲ್ಲರೂ ಕೂಡ ಅವರ ಥರ್ಮಲ್ ಚೆಕಿಂಗ್ಗೋಸ್ಕರ ಹೋಗ್ತಾ ಇದ್ದಾರೆ, ಅವರ ಹೆಲ್ತ್ ಚೆಕಪ್ಗೋಸ್ಕರ ಹೋಗ್ತಾ ಇದ್ದಾರೆ. ಹೊರಭಾಗದಲ್ಲಿ ಬಸ್ಗಳು ರೆಡಿಯಾಗಿದ್ದಾವೆ. ಇನ್ನು ನಸುಕಿನ ಜಾವ 4:47 ಈ ವಿಮಾನ ಲ್ಯಾಂಡ್ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿದೇಶದಿಂದ ಮೊದಲ ಫ್ಲೈಟ್ನಲ್ಲಿ 326 ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಇವತ್ತು ಡೆಲ್ಲಿಯಿಂದ ಅಂದರೆ ಯು ಕೆಯಿಂದ ಡೆಲ್ಲಿಗೆ ಬಂದಿದ್ದಾರೆ. ಡೆಲ್ಲಿಯಿಂದ ಫ್ಲೈಟ್ ಈಗ 4:15 ಆ್ಯಸ್ ಪರ್ ಶೆಡ್ಯೂಲ್ ಪ್ರಕಾರ ಈಗ ಬರ್ತಾ ಇದ್ದಾರೆ. ಬಂದಂಥವರೆಲ್ಲರೂ ಕೂಡ ಸರ್ಕಾರದ ವತಿಯಿಂದ ಎಲ್ಲ ಸಿದ್ಧತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಒಳಗಡೆ ಬಂದ ತಕ್ಷಣವೇ ಸ್ಕ್ರೀನಿಂಗನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ನಾವು ಮಾಡ್ತಾ ಇದ್ದೀವಿ. ಅವರೆಲ್ಲರಿಗೂ ಕೂಡ ಮೊದಲೇ ನಾವು ತಿಳಿಸ್ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಎಸ್ ಒ ಪಿ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಮಾಹಿತಿಯನ್ನು ಈಗ ಆಲ್ರೆಡಿ ಅವರಿಗೆ ತಿಳಿಸ್ಕೊಟ್ಟಿದ್ದೀವಿ. ಬಂದಂಥವರೆಲ್ಲರೂ ಕೂಡ ಕಡ್ಡಾಯವಾಗಿ ಒಂದು ಸ್ಕ್ರೀನಿಂಗಿಗೆ ಒಳಪಡ್ತಾರೆ. ಒಳಪಟ್ಟ ನಂತರದಲ್ಲಿ ಅವರಿಗೆ ಏನು ನಿಗದಿತ ಹೋಟೆಲ್ಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೀವೋ ಅವರು ಆ ನಿಗದಿತ ಹೋಟೆಲ್ಗಳ ಕೌಂಟರ್ಗಳಲ್ಲಿ ಹೋಗ್ಬಿಟ್ಟು ಅಲ್ಲೇ ಅವರು ಯಾವ ಹೋಟೆಲ್ಗಳಿಗೆ ಹೋಗ್ಬೇಕೆಂಬತಕ್ಕಂಥದ್ದನ್ನು ನಿರ್ಧಾರ ಮಾಡಿಕೊಂಡು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಅವರು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ನಾವು ಬಸ್ನ ವ್ಯವಸ್ಥೆಯನ್ನು ನಾವು BMTC ಬಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದನ್ನು ಕೂಡ ಅಷ್ಟೇ, ಎಲ್ಲ ರೀತಿಯಿಂದಲೂ ಕೂಡ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಬಂದಂಥ ಏನು 20 ಜನದ ಒಂದು ಬ್ಯಾಚನ್ನು ನಾವು ಆ ಬಸ್ನಲ್ಲಿ ಕೂರಿಸ್ಕೊಳ್ತೀವಿ. ಆ ಬಸ್ಗೂ ಕೂಡ ನಾವು ಸೂಕ್ತ ಭದ್ರತೆಯನ್ನು ಒದಗಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನಾವು ರೂಟ್ ಆಫೀಸರ್ ಅಂತೇಳಿ ನಾವು ಮಾಡಿದ್ದೀವಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ಒಂದು ನಿಗದಿತ ಹೋಟೆಲ್ ಇದೆಯೋ ಆ ನಿಗದಿತ ಹೋಟೆಲ್ಗೆ ಬಸ್ಸನ್ನು ಕರ್ಕೊಂಡೋಗಿ ಆ ನಿಗದಿತ ಹೋಟೆಲ್ನ ಹತ್ರ ನಿಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಓಕೆ, ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಎಸ್ ಉಮೇಶ್, ಕೊನೆಗೂ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ 326 ಜನ. ಬೇರೆ ದೇಶದಲ್ಲಿದ್ದಾಗ ಬೇರೆ
ಆ ಊರಲ್ಲಿದ್ದಾಗ ಯಾವ ರೀತಿಯಾಗಿ ಅನುಭವ ಆಗುತ್ತೆ ಅಂತ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಆದರೆ ಸದ್ಯಕ್ಕೆ ಅವರಲ್ಲಿ ಹುಮ್ಮಸ್ಸು ಖುಷಿ ಕಾಣ್ತಾ ಇದೆಯಾ? ಎಷ್ಟೊತ್ತಿಗೆ ಅವರೆಲ್ಲರೂ ಹೊರಗಡೆ ಬರ್ತಾರೆ? ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅವರಿಗೆ ಕ್ವಾರಂಟೈನ್ ಮಾಡೋದಕ್ಕೆ? ಸಭಾ, ಭಾರತ ಲಾಕ್ಡೌನ್ ಆದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡಿಗರು ವಿದೇಶದಿಂದ ವಾಪಸ್ಸಾಗಿರುವಂಥದ್ದು. ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇರುವಂಥದ್ದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆಯಿಂದ ಏನು ಲ್ಯಾಂಡ್ ಆಗಿ 4:45 ವೇಳೆಗೆ ಏನು ಅರೈವಲ್ ಆಗಿದೆ ಫ್ಲೈಟು. ಅಲ್ಲಿಂದ ಈಗ ಥರ್ಮಲ್ ಸ್ಕ್ರೀನಿಂಗ್ ನಡೀತಾ ಇದೆ. ಒಳಗಡೆ ಎಲ್ಲ ಪ್ರಯಾಣಿಕರೇನು ಬಂದಿದ್ದಾರೆ 326 ಜನಕ್ಕೂ ಕೂಡ ಈಗ ಥರ್ಮಲ್ ಸ್ಕ್ರೀನಿಂಗ್ ಒಳಗಡೆ ನಡೀತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಹೊರಗಡೆ ಬರುವ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿ ಏನು ಏರ್ಪೋರ್ಟ್ ಒಳಗಡೆ ಕೂಡ ಅದಕ್ಕೆ ಬೇಕಾದಂಥ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ವೈದ್ಯರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಇಲ್ಲಿನ ಸ್ಥಳೀಯ ಪೊಲೀಸರು ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಹೊರಗಡೆಯಿಂದ ಅವರೇನು ಪ್ರಯಾಣಿಕರೇನು ಬರ್ತಾರೆ ಅವರು ಬೇರೆ ಕಡೆ ಎಲ್ಲೂ ಹೋಗದಿದ್ದ ಹಾಗೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಪ್ರಮುಖವಾಗಿ ಬ್ಯಾರಿಕೇಡ್ಗಳ ಮೂಲಕ ಅವರು ನೇರವಾಗಿ ಇಲ್ಲಿ ಬಂದು ಇಲ್ಲಿ ಅಸೈನ್ ಆಗ್ತಾರೆ. ಇಲ್ಲಿಂದ BMTC ಬಸ್ಗಳು ಕೂಡ ಈಗಾಗಲೇ ರೆಡಿಯಾಗಿರುವಂಥದ್ದು. BMTC ಬಸ್ಗಳಲ್ಲಿ ಈಗ ಒಂದು ಬಸ್ಸಲ್ಲಿ 20 ಜನ ಪ್ರಯಾಣಿಕರು ಮತ್ತು 2 ಪೊಲೀಸರು ಸೇರಿದಂತೆ ವೈದ್ಯರ ತಂಡ ಈಗೇನು ನಗರದಲ್ಲಿ ಯಾವ್ಯಾವ ಹೋಟೆಲ್ಗಳಲ್ಲಿ ಇವ್ರನ್ನ ಕ್ವಾರಂಟೈನ್ ಮಾಡಬೇಕು ಅಲ್ಲಿಗೆ ನೇರವಾಗಿ ತೆರಳುತ್ತದೆ. ಅಲ್ಲಿಂದಲೇ ಅಲ್ಲಿಗೆ ಹೋಗಿ ತೆರಳಿದ ನಂತರದಲ್ಲಿ ಅವ್ರನ್ನ 14 ದಿನಗಳ ಕಾಲ ಕ್ವಾರಂಟೈನ್ ಮಾಡಲಾಗುವುದು ಅಂತ ಈಗಾಗಲೇ ಅಧಿಕಾರಿಗಳು ತಿಳಿಸಿರುವಂಥದ್ದು. ಇಲ್ಲಿ 4:45 ಲ್ಯಾಂಡಿಂಗ್ ಆದಂಥ ವೇಳೆಯಲ್ಲಿ ಪ್ರಯಾಣಿಕರು ಅಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಚಪ್ಪಾಳೆ ತಟ್ಟುವ ಮುಖಾಂತರ ಹರ್ಷ ವ್ಯಕ್ತಪಡಿಸಿದರು. ಜೊತೆಗೆ ನಟಿ ಜಯಮಾಲ ಅವರ ಪುತ್ರಿ ಸೌಂದರ್ಯ ಜಯಮಾಲ ಕೂಡ ಈಗ ಆಗಮಿಸಿರುವಂಥದ್ದು ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲೆಲ್ಲ 326 ಜನರು ಕೂಡ ಈಗ ಇಲ್ಲಿಂದ ಅರವೇ ಈಚೆಗಳು ಹೊರಗಡೆ ಬರೋರಿದ್ದಾರೆ ಸಭಾ. ಬಟ್ ಏರ್ಪೋರ್ಟ್ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡಿರೋದನ್ನ ನೋಡಿದ್ರೆ ಹಿಂದೆ ಆಗಿತ್ತಲ್ಲ, ಆ ರೀತಿ ಮತ್ತೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾಗಿ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಬ್ಯಾರಿಕೇಡ್ಸ್ ಗಳನ್ನ ಹಾಕಿದ್ದಾರೆ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನ, ವೈದ್ಯಕೀಯ ಸಿಬ್ಬಂದಿಗಳನ್ನ ಏರ್ಪೋರ್ಟ್ ಗೆ ಕಳುಹಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇದೆ ಅಲ್ವಾ? ಕ್ಯಾಮ್ರಾ ಪ್ಯಾನ್ ಮಾಡಿ ಮತ್ತೊಮ್ಮೆ ತೋರಿಸಿ ಆ ವ್ಯವಸ್ಥೆಯನ್ನ ಉಮೇಶ್. ಸಭಾ, ಖಂಡಿತವಾಗೂ ತೋರಿಸ್ತೇನೆ. ಯಾಕೆಂತಂದರೆ ವಿದೇಶಗಳಿಂದ ಬಂದಿರುವಂಥವರಿಂದನೇ ಕೊರೋನಾ ವೈರಸ್ ಹಬ್ತಾ ಇರೋದನ್ನೋ ಕಾರಣಕ್ಕಾಗಿ ಈ ಸಾರಿ ಬರುವಂಥ ವಿದೇಶಿಗರೇನಿದ್ದಾರೆ, ವಿದೇಶದಿಂದ ಬರುವಂಥ ಕನ್ನಡಿಗರನ್ನ ಕಡ್ಡಾಯವಾಗಿ ಥರ್ಮಲ್ ಸ್ಕ್ರೀನಿಂಗ್ ಒಳಪಡಿಸುವಂಥದ್ದು ಮೊದಲಿಗೆ. ಅದಾದ ನಂತರದಲ್ಲಿ ಅವ್ರ ಅಡ್ರೆಸ್ಸು ಮತ್ತು ಅವ್ರ ಫೋನ್ ನಂಬರು ಎಲ್ಲಿಗೆ ಅವ್ರನ್ನ ಕ್ವಾರಂಟೈನ್ ಮಾಡಬೇಕು ಅಂತ ಈಗಾಗಲೇ ಅವರೇ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವ್ರನ್ನ ಅಲ್ಲಿಂದನೇ ಕೂಡ ಅದು ಎಲ್ಲ ಬೇಕಾದ ಸೂಕ್ತ ಸಿದ್ಧತೆಗಳು ಅಲ್ಲೇ ಒಳಗಡೆನೇ ನಡೀತವೆ. ಅದಾದ ನಂತರದಲ್ಲಿ ಪೊಲೀಸರು ನೀವು ನೋಡಿ ಮುಂದೆಗಡೆ ಈಗಾಗಲೇ ಬ್ಯಾರಿಕೇಡ್ ಹಾಕಿರುವಂಥದ್ದು. ರೌಂಡ್ ಆಗಿ ಯಾರೊಬ್ಬರು ಕೂಡ ಬೇರೆ ಒಬ್ಬ ಪ್ರಯಾಣಿಕ ಅಥವಾ ಇಲ್ಲಿರುವಂಥ ಸಿಬ್ಬಂದಿ ಕೂಡ ಒಳಗಡೆ ಹೋಗದಿದ್ದ ಹಾಗೆ ಈಗಾಗಲೇ ಬ್ಯಾರಿಕೇಡ್ ಹಾಕಿರುವಂಥದ್ದು. ಬರೇ ಪೊಲೀಸರು ಅರೈವಲ್ ಏನಾಗ್ತಾರೆ, ಅರೈವಲ್ ಈಚೆ ಬಂದ ತಕ್ಷಣದಲ್ಲಿ ನೇರವಾಗಿ ಬ್ಯಾರಿಕೇಡ್ ಒಳಗಡೆನೇ ಈ ಜಾಗಕ್ಕೆ ಬರ್ತಾರೆ. ಈ ಜಾಗದಲ್ಲಿ ಬಂದ ನಂತರದಲ್ಲಿ ಈಗಾಗಲೇ ಏನು ವೈದ್ಯರು ಸ್ಕ್ರೀನಿಂಗ್ ಮಾಡಿದ ನಂತರ ಈ BMTC ಬಸ್ಗಳೇನಿದ್ದಾವೆ ಇವು ಹಂತ ಹಂತವಾಗಿ ಒಂದೊಂದೇ ಒಳಗಡೆ ಬರುತ್ತೆ. ಒಳಗಡೆ ಬಂದ ನಂತರದಲ್ಲಿ 20 ಜನ ಏನು ಕನ್ನಡಿಗರ ಪ್ರಯಾಣಿಕರಿದ್ದಾರೆ ಅವ್ರನ್ನ 20 ಜನ ಮತ್ತು 2 ಪೊಲೀಸರು ಸೇರಿದಂತೆ ಸಿಬ್ಬಂದಿಗಳನ್ನ ಅವ್ರನ್ನ ಜೊತೆ ಕೂರಿಸಿ ಅವ್ರನ್ನ ಸೂಕ್ತ ಬಂದೋಬಸ್ತ್ ಮಾಡಿ ನಗರದಲ್ಲಿ ಬೇರೆ ಬೇರೆ ಹೋಟೆಲ್ಗಳು ಸ್ಟಾರ್ ಹೋಟೆಲ್ಗಳು ಅಥವಾ ಬೇರೆ ಬೇರೆ ಕಡೆ ಏನು ಇವ್ರಿಗೆ ಕ್ವಾರಂಟೈನ್ಗೆ ಸಿದ್ಧತೆ ಆಗಿದೆ ಅಲ್ಲಿಗೆ ನೇರವಾಗಿ ಹೋಗುವಂಥದ್ದು. ಹಾಗಾಗಿ ಈಗ ಎಲ್ಲ ರೀತಿಯಲ್ಲಿ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಇಲ್ಲಿ 100ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಭದ್ರತೆ ಮಾಡ್ಕೊಂಡಿರುವಂಥದ್ದು. ಇಲ್ಲಿಂದ ಯಾರೊಬ್ಬರು ಕೂಡ ಅವರು ಇನ್ನು ಈ ಕ್ವಾರಂಟೈನ್ಗೆ ಬಂದಿದ್ದಾರೆ ಅವರು ಅವರ ಕುಟುಂಬಸ್ಥರು ಅವ್ರ ಸಂಬಂಧಿಕರು ಯಾರೊಬ್ಬರಿಗೂ ಕೂಡ ಇಲ್ಲಿ ಏರ್ಪೋರ್ಟ್ ಕಡೆ ಅಲೋವಿಲ್ಲ ಸಭಾ. ಧನ್ಯವಾದ ಉಮೇಶ್, ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ವಿದೇಶದಿಂದ ಬಂದಿರುವಂತಹ ಕನ್ನಡಿಗರಿಗೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ ಅಂತ. ಯಾಕಂದರೆ ಈ ಹಿಂದೆ ಕೊರೋನಾ ಕಾಲಿಟ್ಟಿದ್ದೆ ಈ ವಿದೇಶಿಗರಿಂದ ಅನ್ನುವಂತಹ ಒಂದು ಮಾತಿತ್ತು, ಅದು ನಿಜ ಕೂಡ ಆಗಿತ್ತು. ಸಾಕಷ್ಟು ಜನ ಹೇಳ್ತಾ ಇದ್ರು ನಮ್ಮ ಹಳ್ಳಿಗರು ಯಾಕೆ ಅವ್ರನ್ನ ಕರೆಸ್ಕೊತಾ ಇದ್ದೀರಾ, ನಾವೆಲ್ಲರೂ ಕೂಡ ಆರಾಮಾಗಿದ್ದೀವಿ ಅಂತ. ಕರೆಸ್ಕೊಂಡು ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಅಂತ. ಸೊ ಹಾಗಾಗಿ ಆ ಪ್ರಾಬ್ಲಮ್ ಇದೀಗ ಆಗಬಾರ್ದು ಅಂತ ಎಲ್ಲ ಸಿದ್ಧತೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ಓಕೆ, ಇನ್ನು ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಾರೆ ಕನ್ನಡಿಗರು ಅನ್ನುವಂಥ ಮಾಹಿತಿ, ಲೈವ್ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತೆ, ಪ್ರತಿಯೊಂದು ಚೆಕ್ ಮಾಡುವ ಮುಖಾಂತರ ಅವರಿಗೆ ಹೋಟೆಲ್ ಕ್ವಾರಂಟೈನ್ನಲ್ಲಿ ಇರಿಸಲಾಗುತ್ತೆ. ಆಪರೇಷನ್ ವಂದೇ ಭಾರತ್ ಮೆಗಾ ಏರ್ಲಿಫ್ಟ್ ಸಕ್ಸಸ್ಫುಲ್ ಆಗಿದೆ. ಮೊದಲ ವಿಮಾನ ಬೆಂಗಳೂರಿಗೆ ಬಂದಿಳಿದಿದೆ. ನಸುಕಿನ ಜಾವ 4:47 ವಿಮಾನ ಲ್ಯಾಂಡ್ ಆಗಿದೆ. ಏರ್ ಇಂಡಿಯಾ ವಿಮಾನ ಲ್ಯಾಂಡ್ ಆಗಿರುವಂಥದ್ದು. 326 ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಸದ್ಯಕ್ಕೆ ಬೆಂಗಳೂರು ಏರ್ಪೋರ್ಟ್ನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೋಷಿಯಲ್ ಡಿಸ್ಟೆನ್ಸ್ನೊಂದಿಗೆ ಎಲ್ರಿಗೂ ಕೂಡ ಅಲ್ಲಿ
ಬಸ್ ಹತ್ತೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾ ಇದೆ. ಆದರೆ ಒಂದು ಬಸ್ಸಲ್ಲಿ ಕೇವಲ 20 ಜನರನ್ನು ಮಾತ್ರ ಕರ್ಕೊಂಡು ಹೋಗ್ತಾರೆ, ಅದು ಬಿಗಿ ಭದ್ರತೆಯೊಂದಿಗೆ. ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಏರ್ಪೋರ್ಟ್ನಲ್ಲಿ ಅಂತ ಗಮನಿಸ್ತಾ ಇದ್ದೀರಾ? ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಸುಮಾರು 3-4 ತಿಂಗಳಿಂದ ಇವರು ಪರಿತಪಿಸ್ತಾ ಇದ್ರು, ಯಾವಾಗಪ್ಪ ನಮ್ಮ ದೇಶಕ್ಕೆ ವಾಪಸ್ ಆಗ್ತೀವಿ ಅಂತ. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಸೊ ಹಾಗಾಗಿ ಯಾವಾಗ ನಾವು ನಮ್ಮ ಊರಿಗೆ ಹೋಗ್ತೀವಿ, ಯಾವಾಗ ಇವರೆಲ್ಲ ಕರೆಸ್ಕೋತಾರೆ ಅಂತ ಕಾಯ್ತಾ ಇದ್ರು. ಇದೀಗ ಆ ಗಳಿಗೆ ಬಂದಿದೆ. ಸೊ ಅವರೆಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ, ಇದೀಗ ಸ್ವದೇಶಕ್ಕೆ ವಾಪಸ್ ಆಗಿದ್ದಾರೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಮ್ಮಲ್ಲೇ ಮಾತ್ರ, ನಮ್ಮಲ್ಲೇ ಮೊದಲು ಈ ದೃಶ್ಯ. ಸೊ ತುಂಬಾ ಜನ ಖುಷಿ ಆಗ್ಬಿಟ್ಟಿದ್ದಾರೆ. ಇವರ ಮನೆಯವರಿಗಂತೂ ಖುಷಿಗೆ ಪಾರವೇ ಇರೋದಿಲ್ಲ. ಯಾಕಂದ್ರೆ ಅದೆಷ್ಟು ದಿನದಿಂದ ಪರತಪ್ಪಿಸ್ತಾ ಇದ್ರು, ಅದೆಷ್ಟು ದಿನದಿಂದ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ವೃದ್ಧರು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಇದ್ದಾರೆ ದೃಶ್ಯದಲ್ಲಿ, ಗಮನಿಸ್ತಾ ಇದ್ದೀರಾ? ಎಲ್ಲರೂ ಕೂಡ ಭಯಭೀತರಾಗ್ಬಿಟ್ಟಿದ್ರು ಇಷ್ಟು ದಿನಗಳ ಕಾಲ. ಯಾಕಂದ್ರೆ ಪರದೇಶದಲ್ಲಿ ವಾಸವಾಗಿದ್ರು ಇವರೆಲ್ಲರೂ, ಇದೀಗ ಸ್ವದೇಶಕ್ಕೆ ವಾಪಸ್ ಆಗಿದ್ದಾರೆ. ತಮ್ಮ ತಮ್ಮ ಊರುಗಳಿಗೆ ಹೋಗುವಂತ ಸಮಯ ಬಂದಿದೆ. ಆದ್ರೆ ಸರ್ಕಾರಿ ಕ್ವಾರಂಟೈನ್ಗೆ ಇವರೆಲ್ಲರೂ ಕೂಡ ಒಳಪಡಲೇಬೇಕು. ಸೊ ಹಾಗಾಗಿ ಈ ಬಿಎಂಟಿಸಿ ಬಸ್ಗಳ ಮುಖಾಂತರ 20 ಜನರನ್ನ ಆಯಾ ಹೋಟೆಲ್ಗಳಿಗೆ ಕಳುಹಿಸಲಾಗುತ್ತೆ. ಈಗಾಗಲೇ ಯಾವ್ಯಾವ ಹೋಟೆಲ್ನಲ್ಲಿ ಇರಬೇಕು ಅಂತ ಇವರೆಲ್ಲರೂ ಕೂಡ ಡಿಸೈಡ್ ಮಾಡಿದ್ದಾರೆ. ಅವರಿಗೆ ಚೂಸ್ ಮಾಡ್ಕೊಳ್ಳುವಂತಹ ಆಪ್ಷನ್ ಅನ್ನು ಕೂಡ ಸರ್ಕಾರ ಕೊಟ್ಟಿತ್ತು. ಸೊ ಆಯಾ ಹೋಟೆಲ್ಸ್ಗಳಿಗೆ ಇವರೆಲ್ಲರನ್ನೂ ಕೂಡ ಇದೀಗ ರವಾನಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ? ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಎಲ್ಲೆಂದರಲ್ಲಿ ಬ್ಯಾರಿಕೇಡ್ಸ್ಗಳನ್ನ ಹಾಕಲಾಗಿದೆ, ಎಲ್ಲೆಂದರಲ್ಲಿ ನಿಮಗೆ ಖಾಕಿ ಕಂಡು ಬರುತ್ತೆ. ಜೊತೆಗೆ ಆರೋಗ್ಯ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ. ತಪಾಸಣೆಯನ್ನ ಮಾಡಿದ ನಂತರ ಅವರೆಲ್ಲ ಇನ್ಫಾರ್ಮೇಶನ್ ಡೀಟೇಲ್ಸ್ ಅನ್ನ ತಗೊಂಡು ಒಬ್ಬೊಬ್ಬರಿಗೆ ಬಸ್ ಹತ್ತೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲೇ ಮೊದಲ ದೃಶ್ಯ ಇದು, ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ನೀವು ನೋಡ್ತಾ ಇದ್ದೀರಾ, ಇವರೆಲ್ಲರ ಮನೆಯವರು ಕೂಡ ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೊದಲ ಬಾರಿ ಅಂದ್ರೆ ಕೊರೋನಾ ಲಗ್ಗೆ ಇಡೋದಕ್ಕಿಂತ ಮುಂಚೆ ಭಾರತಕ್ಕೆ ವಿದೇಶಿಗರನ್ನ ಕರೆಸ್ಕೊಂಡಾಗ ಆಗಿತ್ತಲ್ಲ ಲೋಪ, ಆ ಲೋಪ ಆಗ್ಬಾರ್ದು ಅಂತ ಈಗ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರೆಲ್ಲರೂ ಲಗೇಜ್ ಸಮೇತ ಆಯಾ ಕ್ವಾರಂಟೈನ್ ಹೋಟೆಲ್ಗೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಅವರು ಲಂಡನ್ ಇಂದ ಏನೆಲ್ಲ ಲಗೇಜ್ ಅನ್ನ ಹೊತ್ಕೊಂಡ್ ಬಂದಿದ್ದಾರೆ, ಆ ಲಗೇಜ್ ಸಮೇತ ಅವರಿಗೆ ಹೋಟೆಲ್ ಕ್ವಾರಂಟೈನ್ ನಲ್ಲಿ ಇರಿಸಲಾಗುತ್ತೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ, ನಮ್ಮಲ್ಲಿ ಮಾತ್ರ ಈ ದೃಶ್ಯ. ಈ ದೃಶ್ಯ ನೋಡ್ತಾ ಇರುವಂತಹ ಈ ಪ್ರಯಾಣಿಕರು ಯಾರೆಲ್ಲ ಬಂದಿದ್ದಾರೆ, ವಿದೇಶಿಗರು ಯಾರೆಲ್ಲ ಬಂದಿದ್ದಾರಲ್ಲ, ಅವರ ಮನೆಯವರು ಈ ದೃಶ್ಯ ಏನಾದ್ರೂ ನೋಡ್ತಾ ಇದ್ರೆ ನಿಜಕ್ಕೂ ಅವರೆಲ್ಲರಿಗೂ ಕೂಡ ಅವರ ಖುಷಿಗೆ ಪಾರವೇ ಇರೋದಿಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ ಜಪ ಮಾಡ್ತಾ ಇದ್ರು, ತಪ ಮಾಡ್ತಾ ಇದ್ರು, ಯಾವಾಗಪ್ಪ ನಾವು ನಮ್ಮ ದೇಶಕ್ಕೆ ವಾಪಸ್ ಆಗ್ತೀವಿ, ಯಾವಾಗಪ್ಪ ನಾವು ಕರ್ನಾಟಕಕ್ಕೆ ಹೋಗ್ತೀವಿ, ಭಾರತಕ್ಕೆ ಹೋಗ್ತೀವಿ, ನಮ್ಮ ನಮ್ಮ ಊರಿಗೆ ಹೋಗ್ತೀವಿ, ನಮ್ಮವರ ಮುಖವನ್ನ ನೋಡ್ತೀವಿ ಅಂತ ಇದೀಗ ಆ ಸಮಯ ಕೂಡ ಬಂದಿದೆ. ಆದ್ರೆ 14 ದಿನಗಳ ಮಟ್ಟಿಗೆ ಇವರು ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಅವರ ಡೀಟೇಲ್ಸ್ಗಳೊಂದಿಗೆ ಅವರು ಬಿಎಂಟಿಸಿ ಬಸ್ಗಳನ್ನ ಹತ್ತುತ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಸೋಷಿಯಲ್ ಡಿಸ್ಟೆನ್ಸ್ ನ ಅರಿವಿನೊಂದಿಗೆ ಬಹುಶಃ ಏರ್ಪೋರ್ಟ್ ನಲ್ಲಿ ವಿದೇಶಿಗರು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಭದ್ರತೆಯನ್ನ ಮಾಡಿಲ್ಲ ಅನ್ಸುತ್ತೆ. ಆದ್ರೆ ಇವತ್ತು ನೋಡ್ತಾ ಇದ್ರಾ, ಕೆಲವೊಂದಿಷ್ಟು ಜನ ಪಿಪಿಇ ಕಿಟ್ ಗಳ ತರ ವೇರ್ ಮಾಡ್ಕೊಂಡ್ ಬಂದಿದ್ದಾರೆ, ಅವರ ಡ್ರೆಸ್ ಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೊ ಬೇರೆ ಬೇರೆ ಭಾಗದ ಜನ ಇವರೆಲ್ಲರೂ ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಹೋಗ್ಬೇಕಾದವರು, ಆದ್ರೆ ಇವರಿಗೆ ಈಗಲೇ ಬಿಡೋದಿಲ್ಲ. 14 ದಿನಗಳ ಕಾಲ ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಇವರೆಲ್ಲರೂ ಕೂಡ ಇರಬೇಕಾಗುತ್ತೆ. ಸೊ ಹಾಗಾಗಿ ಹೋಟೆಲ್ಸ್ ಗಳನ್ನು ಕೂಡ ಈಗಾಗಲೇ ಬುಕ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯ. ನಿಮ್ಮ ಪಬ್ಲಿಕ್ ಟಿವಿ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಈ ಕುರಿತಂತೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದೆ. ಸೊ ಇವರೆಲ್ಲರೂ ಕೂಡ ಬಂದು ಒಳಗಡೆ ಚೆಕ್ಕಿಂಗ್ ಗೆ ಒಳಪಟ್ಟಿದ್ರು, ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಾವು ಎಲ್ಲವನ್ನ ನಿಮ್ಗೆ ತೋರಿಸಿದ್ವಿ, ಮಾಹಿತಿಯನ್ನ ಕೂಡ ನಿಮ್ಗೆ ತೋರಿಸಿದ್ವಿ. ಏರ್ ಇಂಡಿಯಾ ವಿಮಾನ ಬೆಳಗ್ಗೆ 4:47 ಲ್ಯಾಂಡ್ ಆಗಿದೆ. ಅದಾದ ನಂತರ ಈಗ
ಸಮಯ 6:54 ಆರು ಮುಕ್ಕಾಲಿಂದ ಇವರು ಹೊರಗಡೆ ಬರೋದಕ್ಕೆ ಶುರು ಆಗಿದ್ದಾರೆ. ಅಂದ್ರೆ ಆಯಾ ಹೋಟೆಲ್ಸ್ಗಳು ಹೋಗೋದಕ್ಕೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಎಲ್ಲರನ್ನೂ ಕೂಡ ವಿದೇಶಿಗರನ್ನ ಕಳುಹಿಸಿಕೊಡಲಾಗ್ತಾ ಇದೆ. ಎಲ್ಲರೂ ಕೂಡ ಮಾಸ್ಕ್ ಧರಿಸಿದ್ದಾರೆ, ಹ್ಯಾಂಡ್ ಗ್ಲೌಸ್ ಅನ್ನ ಹಾಕಿದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳು, ಅಲ್ಲಿರುವಂತಹ ಪೊಲೀಸರು, ಅಲ್ಲಿರುವಂತಹ ಆರೋಗ್ಯ ಅಧಿಕಾರಿಗಳು ಅವರಿಗೆ ಏನೆಲ್ಲಾ ಹೇಳ್ತಾ ಇದ್ದಾರೋ ಅದೆಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ವೀಲ್ ಚೇರ್ ಅಲ್ಲಿ ಕೂಡ ಒಬ್ಬರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ವತಃ ವೀಲ್ ಚೇರ್ ಅಲ್ಲಿ ಕಳುಹಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಲಗೇಜ್ ನೊಂದಿಗೆ ಇದೀಗ ಕ್ವಾರಂಟೈನ್ ಹೋಟೆಲ್ಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ನ ಅರಿವಿನೊಂದಿಗೆ ಒಂದು ಬಸ್ ಅಲ್ಲಿ 20 ಜನರನ್ನ ಪ್ರಯಾಣ ಮಾಡೋದಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ.